ಒಂದ್ ಕಡೆ ಈ ಪೆನ್ ಡ್ರೈವ್ ಪುರಾಣ, ಯಾರ್ಯಾರು ಶಾಮೀಲಾಗಿದ್ದಾರೆ, ಹೆಣ್ಮಕ್ಳು ಆತಂಕದಿಂದ ಜೀವನ ಮಾಡುವಂತಹ ಪರಿಸ್ಥಿತಿ ಬಂತು. ಇದರ ನಡುವೆ ಪೆನ್ ಡ್ರೈವ್ ಲೀಕ್ ಮಾಡಿದ್ಯಾರು ಅನ್ನುವಂಥದ್ದು ಮತ್ತೊಂದು ಹೈಪ್ ಪಡೆದುಕೊಳ್ತಾರೋ ಸುದ್ದಿ. ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪದ ಕೇಸ್, ಪೆನ್ ಡ್ರೈವ್ ಹಂಚಿಕೆ ಆರೋಪದಡಿ ದೇವರಾಜೇಗೌಡ ಲಾಯರ್ ಪ್ಲಸ್ ಬಿಜೆಪಿಯ ಮುಖಂಡ ಈತನ ವಿಚಾರಣೆ ಕೂಡ ಆಗಿದೆ. ನಿನ್ನೆ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಕೊಟ್ಟಿತ್ತು ಇದೀಗ SIT. ಸೊ ಅದಕ್ಕೆ ರೆಸ್ಪಾನ್ಸ್ ಮಾಡಿದ್ದಾರೆ. ಹಲವು ಗಂಟೆಗಳ ಕಾಲ ವಿಚಾರಣೆಯನ್ನು ದೇವರಾಜೇಗೌಡ ಎದುರಿಸಿದ್ದಾರೆ. ವಿಚಾರಣೆ ವೇಳೆ ಪೆನ್ ಡ್ರೈವ್ ಬಗ್ಗೆ ಹಲವು ಮಾಹಿತಿಯನ್ನು ಕೊಟ್ಟಿದ್ದಾರಂತೆ ದೇವರಾಜೇಗೌಡ. ಮತ್ತು ತನಿಖೆಗೆ ಸಹಕರಿಸಿ, ನೀವು ಯಾವ ಕರೆದ್ರೂ ಕೂಡ ಫೈನ್, ನಾನು ತಕ್ಷಣವೇ ಅಲ್ಲಿರ್ತೀನಿ ಅಂತ ಹೇಳಿ ದೇವರಾಜೇಗೌಡ ಬಂದಿದ್ದಾರೆ. ಅವ್ರು ಹೇಳಿರ್ತಾರೆ ಮತ್ತೊಮ್ಮೆ ಅಗತ್ಯ ಬಿದ್ದರೆ ತಮ್ಮನ್ನ ಕರೆಸ್ತೀವಿ, ತಾವಾಗ ಬರಬೇಕು ಇಲ್ಲಿಗೆ ಅಂತ. ಓಕೆ ಫೈನ್ ಅಂತ ಹೇಳಿಕೊಂಡು ದೇವರಾಜೇಗೌಡ ಬಂದಿದ್ದಾರೆ. ಪೆನ್ ಡ್ರೈವ್ ಲೀಕ್ ಪ್ರಕರಣ ಒಂದು, ಹೇಗೆ ಲೀಕ್ ಆಯಿತು ಈ ವಿಡಿಯೋಗಳು ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ, ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇದೆ. ಇದರ ನಡುವೆ ದೇವರಾಜೇಗೌಡ ಹೆಸರು ಕೇಳಿಬಂದಿದೆ. ನಾನಂತೂ ಅಲ್ಲ, ನನ್ನ ಹತ್ರ ವಿಡಿಯೋ ಇದ್ದಿದ್ದು ನಿಜ, ಆ ಕಂಪ್ಲೇಂಟ್ ಮಾಡಿದ್ದು ನಿಜ, ಅಪ್ಪ ಮಗ ದೇವೇಗೌಡ್ರ ಹತ್ರಕ್ಕೂ ಹೋಗಿದೆ, ಕುಮಾರಸ್ವಾಮಿ ಅವ್ರ ಹತ್ರಕ್ಕೂ ಹೋಗಿದೆ, ನಮ್ಮ BJP ಲೀಡರ್ಸ್ಗೂ ಕಳಿಸಿದ್ದೀನಿ ನಾನು, ಯಾಕೋ ಸರಿಯಾಗಲ್ಲ ಟಿಕೆಟ್ ಕೊಡೋದು, ಇಂತಹ ಆರೋಪಗಳು ಕೇಳ್ಬರ್ತಾ ಇದೆ, ಮುಂದೆ ಪಕ್ಷಕ್ಕೆ ಮುಜುಗರ ಅಂತ ಇನ್ಫಾರ್ಮ್ ಮಾಡಿರೋದೇನೋ ನಿಜ, ಬಟ್ ನಾನು ತಗೊಂಡೋಗಿ ಲೀಕ್ ಮಾಡಿಲ್ಲಪ್ಪ ಅಂತ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಡ್ತಾ ಇದ್ರು. ಈಗ ಈ ಹೇಳಿಕೆ ಕೊಡ್ತಾ ಇದ್ದಂತೆ SIT ಆಲ್ರೆಡಿ ಒಂದು ಹಂತದ ವಿಚಾರಣೆಯನ್ನು ಅವ್ರ ಹತ್ರ ನಡೆಸಿತ್ತು, ಮತ್ತೆ ಅವರಿಗೆ ನೋಟಿಸ್ ಕೊಟ್ಟಿದ್ರು, ಬನ್ನಿ ಇಲ್ಲಿ ಇನ್ನೊಂದು ಸ್ವಲ್ಪ ಮಾತಾಡೋದಿದೆ, ವಿಚಾರಣೆ ಎದುರಿಸ್ಬೇಕು ನೀವು ಅಂತ. ತಕ್ಷಣವೇ ಲೇಟ್ ಮಾಡಿಲ್ಲ ದೇವರಾಜೇಗೌಡ, ಹೋಗಿದ್ದಾರೆ. ಇವರೇನು ಆರೋಪಿ ಅಲ್ಲ ಇದರಲ್ಲಿ, ಇವರು ಪ್ರಕರಣದ ಸಾಕ್ಷಿ ಥರ ಪರಿಗಣಿಸ್ತಾರೆ ಇವ್ರನ್ನ. ಇವರ ಬಳಿಯೂ ವಿಡಿಯೋಗಳು ಇದ್ದಿದ್ರಿಂದ ಸೊ ಹಾಗಾಗಿ ವಿಚಾರಣೆ ಎದುರಿಸಿ ಬಂದಿದ್ದಾರೆ. ಬಟ್ ಪ್ರಮುಖ ಆರೋಪಿಗಳೇ ಜ್ಞಾಪತೆ, ಒಬ್ರು ಊರಲ್ಲಿದ್ದರೂ ಹೋಗಿಲ್ಲ, ಇನ್ನೊಬ್ರು ಊರೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇದರ ನಡುವೆ SIT ತನ್ನೆಲ್ಲ ಪವರನ್ನು ಬಳಸ್ಕೊಂಡು ಇದನ್ನು ಹೇಗೆ ಇವರನ್ನ ಮಟ್ಟ ಹಾಕುತ್ತೆ, ವಿಚಾರಣೆಗೆ ಬರುವಂತೆ ಮಾಡುತ್ತೆ, ಆದಷ್ಟು ಬೇಗ ಇದಕ್ಕೆ ಒಂದು ಇತಿಶ್ರೀ ಆಡುತ್ತೆ, ಲೈಂಗಿಕ ದೌರ್ಜನ್ಯದ ಆರೋಪ ಹೊತ್ತಿರುವಂತಹ ಈಗ ಆರೋಪವನ್ನು ಎದುರಿಸ್ತಾ ಇರೋ ಅಪ್ಪ ಮತ್ತು ಮಕ್ಕಳು ಇಬ್ರು, ಈ ವಿಚಾರದಲ್ಲಿ ಹೆಣ್ಮಕ್ಳು ಕೆಲವೊಬ್ರು ಪಾಪ ಭಯ ಬಿದ್ದುಬಿಟ್ಟಿದ್ದಾರೆ, ಮುಂದಕ್ಕೆ ಜೀವನ ಹೆಂಗೋ, ಒಬ್ರು ನಾಪತ್ತೆ ಅಂತೆ, ಮಗ ಬಂದೂರು ಕೊಟ್ಟಿದ್ದಾರೆ ಸ್ಟೇಷನಲ್ಲಿ, ನಮ್ಮಮ್ಮ ಕಾಣಿಸ್ತಾ ಇಲ್ಲ, ಈ ಪ್ರಕರಣದಲ್ಲಿ ಆಕೆ ಫೋಟೋ ಲೀಕ್ ಆಗಿದ್ದು ಹೌದು, ಅವತ್ತಿಂದ ನಮ್ಮಮ್ಮ ಕಾಣಿಸ್ತಾ ಇಲ್ಲ ಅಂತ. ಪಾಪ ಎಷ್ಟೋ ಜನ ಹೆಣ್ಮಕ್ಳು ಭಯ ಬೀಳ್ತಾ ಇದ್ದಾರೆ. ಇದರ ನಡುವೆ ಇದೆಲ್ಲದಕ್ಕೊಂದು ಇತಿಶ್ರೀ ಆಡಲೇಬೇಕಿದೆ, ಅತ್ಯಂತ ಬೇಗ ಆಗತ್ತೆ, ಬಟ್ ಅತ್ಯಂತ ಬೇಗ ಆಗಬೇಕಾಗಿದೆ. ನೋಡೋಣ SIT ತನ್ನ ತನಿಖೆ ಹೇಗೆ ಫಾಸ್ಟಾಗಿ ಮಾಡುತ್ತೆ ಅಂತ.